ಹೆಂಗಸರ ದೇಹದಲ್ಲಿ ಈ ಭಾಗಗಳು ಏನಾದರೂ ದೊಡ್ಡದಾಗಿದ್ದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಆಗುವುದು ಖಚಿತ, ಅದೃಷ್ಟ ಅನ್ನೋದು ಈ ರೀತಿಯಾದಂತಹ ಹೆಣ್ಣು ಮಕ್ಕಳ ಹಿಂದೆನೆ ಸದಾಕಾಲ ಇರುತ್ತದೆ. ನಮ್ಮ ಪುರಾತನ ಕಾಲದಿಂದಲೂ ಕೂಡ ಹಿರಿಯರು ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪುರಾಣಗಳಲ್ಲಿಯೂ ಕೂಡ ಇದರ ಬಗ್ಗೆ ವಿಶೇಷವಾಗಿ ಉಲ್ಲೇಖವಾಗಿದೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮನುಷ್ಯನ ದೇಹ ಅಂದ್ರೇ ಹಾಗೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಆಕಾರ ಬಣ್ಣ ಇದ್ದೇ ಇರುತ್ತೆ. ಆದರೆ ದೇಹದಲ್ಲಿ ಈ ರೀತಿಯಾದಂಥ ಅಂಗಾಂಗಗಳು ಏನಾದರೂ ದೊಡ್ಡದಾಗಿದ್ದರೆ ಅದ್ಭುತವಾದಂತಹ ಅದೃಷ್ಟವನ್ನು ಫಲವನ್ನು ಈ ರೀತಿಯ ಹೆಣ್ಣುಮಕ್ಕಳು ಪಡಿತಾರೆ. ತಾವು ಮದುವೆಯಾಗುವಂತಹ ಗಂಡ ಆಗಿರ್ಬೋದು ಅಥವಾ ತವರು ಮನೆಗಾಗಿರ್ಬೋದು, ವಿಶೇಷವಾದಂತಹ ಫಲಗಳು ಈ ರೀತಿಯ ಹೆಣ್ಣು ಮಕ್ಕಳಿಂದ ದೊರೆಯುತ್ತೆ. ಹಾಗಾದರೆ ಬನ್ನಿ ಯಾವ ಅಂಗಾಂಗಗಳು ದೊಡ್ಡದಾಗಿದ್ದರೆ ಅದೃಷ್ಟ ಅಂತ ತಿಳಿಯೋಣ. ಮೊದಲನೆಯದಾಗಿ ಕಿವಿ ಎನ್ನುವುದು, ಕಿವಿ ಏನಾದರೂ ಹೆಂಗಸರಿಗೆ ದೊಡ್ಡದಾಗಿದ್ದರೆ ಇವರಿಗೆ ಯಾವಾಗಲೂ ಕೂಡ ಒಳ್ಳೆಯ ಕಾಲ ಅನ್ನೋದಿರುತ್ತೆ. ಅತ್ತೆ ಮನೆಗೆ ಹೋದಾಗ ಅತ್ತೆ ಮನೆಯ ಅಭಿವೃದ್ಧಿ ಅನ್ನುವುದು ಆಗುತ್ತೆ. ಇವರಿಗೆ ಯಾವಾಗಲೂ ಕೂಡ ಯಶಸ್ಸು ಅನ್ನೋದು ಜೊತೆಯಲ್ಲೇ ಇರುತ್ತೆ. ಇನ್ನು ಎರಡನೆಯದಾಗಿ ಉದ್ದವಾದಂತಹ ಕಾಲುಗಳು, ಉದ್ದವಾದಂತಹ ಕಾಲುಗಳೇನಾದರೂ ಹೆಣ್ಣು ಮಕ್ಕಳಿಗೆ ಇದ್ದರೆ ಅವರಿಗೆ ಸದಾಕಾಲ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನುವುದು ಆಗುತ್ತೆ. ಇವರು ಎಲ್ಲಿ ಇರ್ತಾರೋ ಅಲ್ಲಿ ಇವರ ಹಿಂದೆ ದುಡ್ಡು ಅನ್ನೋದು ಇರುತ್ತೆ. ಸದಾಕಾಲ ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಈ ರೀತಿಯಾದಂತಹ ಉದ್ದ ಕಾಲುಗಳಿರುವ ಹೆಣ್ಣು ಮಕ್ಕಳು ಪಡೀತಾರೆ. ಸಮಸ್ಯೆ ಬಂದಾಗ ಎದುರಿಸುವ ಶಕ್ತಿ ಅನ್ನೋದು ಈ ರೀತಿಯ ಹೆಣ್ಣು ಮಕ್ಕಳಿಗೆ ಇರುತ್ತೆ. ಆದ್ದರಿಂದ ಉದ್ದವಾದ ಕಾಲಿದ್ರೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ಮೂರನೆಯದಾಗಿ ಬೆರಳುಗಳು ಏನಾದರೂ, ಕೈ ಬೆರಳುಗಳೇನಾದರೂ ಸುಂದರವಾಗಿ ಹಾಗೂ ಉದ್ದವಾಗಿ ಇದ್ದರೆ ಒಳ್ಳೆಯ ಗಂಡ ಇವರಿಗೆ ಸಿಗ್ತಾನೆ. ವಿಶೇಷವಾಗಿ ಗಂಡನ ಮನೆಯ ಅಭಿವೃದ್ಧಿ ಅನ್ನೋದಾಗುತ್ತೆ, ಗಂಡನಿಗೆ ಯಶಸ್ಸು ಅನ್ನೋದು ದೊರೆಯುತ್ತೆ. ಉದ್ದವಾದಂತಹ ಬೆರಳು ಹಾಗೂ ಸುಂದರವಾದಂತಹ ಬೆರಳುಗಳು ಏನಾದರೂ ಹೆಣ್ಣುಮಕ್ಕಳಲ್ಲಿದ್ದರೆ ಗಂಡನಿಗೆ ಒಳ್ಳೆಯ ಲಾಭ ಅಂತಲೇ ಹೇಳ್ಬೋದು. ಗಂಡನಿಗೆ ಸದಾಕಾಲ ಯಶಸ್ಸು, ಲಾಭ, ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಕೊನೆಯದಾಗಿ ವಿಶೇಷವಾಗಿ ಏನಪ್ಪ ಅಂದರೆ ಒಕ್ಕಳಿನ ಭಾಗ ಅಂದರೆ ನಾಭಿ ಏನಾದರೂ ದೊಡ್ಡದಾಗಿದ್ದರೆ ಅವರಿಗೆ ಯಾವತ್ತೂ ಕೂಡ ಅನ್ನಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ, ಹಣಕಾಸಿಗೆ ಕೊರತೆ ಅನ್ನೋದು ಇರೋದಿಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ಈ ಹೆಣ್ಣು ಮಕ್ಕಳಿಗೆ ಯಾರೂ ಕೂಡ ಸಾಟಿ ಅನ್ನೋದು ಇರೋದಿಲ್ಲ. ಒಕ್ಕಳು ಅಂದರೆ ನಾಭಿ ಏನಾದರೂ ದೊಡ್ಡದಾಗಿದ್ದರೆ, ದೊಡ್ಡದ ಆಕಾರದಲ್ಲಿದ್ದರೆ ಅವರಿಗೆ ಯಾವಾಗಲೂ ಕೂಡ ಅದೃಷ್ಟ ಅನ್ನೋದು ಬೆನ್ನ ಹಿಂದೆನೇ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಿವಿ, ಉದ್ದವಾದಂತಹ ಕಾಲುಗಳು, ಸುಂದರವಾದ ಬೆರಳು ಅಥವಾ ಉದ್ದವಾದಂತಹ ಕೈ ಬೆರಳುಗಳಿದ್ದರೆ ಅಥವಾ ನಾಭಿ ಅಂದರೆ ಒಕ್ಕಳು ಭಾಗ ಏನಾದರೂ ದೊಡ್ಡದ ಆಕಾರದಲ್ಲಿದ್ದರೆ ವಿಶೇಷವಾದಂತಹ ಲಾಭವನ್ನು ಈ ಹೆಣ್ಣು ಮಕ್ಕಳು ಪಡೀತಾರೆ. ಇವರು ಎಲ್ಲಿರ್ತಾರೋ ಅಲ್ಲಿ ಸದಾಕಾಲ ಮಹಾಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ದಾರಿದ್ರತೆ ಅನ್ನೋದು ಇವರಿಗೆ ಬರೋದಿಲ್ಲ, ಹಣಕಾಸು ಚೆನ್ನಾಗಿ ಕೈನಲ್ಲಿ ಓಡಾಡುತ್ತೆ. ಹೋಗುವ ಮನೆಗೆ ಅಂದರೆ ತವರ ಮನೆಗಾಗಿರ್ಬೋದು ಅಥವಾ ಅತ್ತೆಯ ಮನೆಗೆ ಏನಾದರೂ ಹೋದರೆ ಗಂಡನ ಜೊತೆ ಗಂಡನ ಮನೆಗೆ ಕೂಡ ಯಶಸ್ಸನ್ನು ಸಿಗುತ್ತೆ. ಗಂಡನಿಗೆ ಸದಾಕಾಲ ಜಯ, ದಿಗ್ವಿಜಯ ಅನ್ನೋದು ದೊರೆಯುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.